ಮಾಂಸ ದಂಧೆಯ ಮಾಸ್ಟರ್ ಮೈಂಡ್ ವರ್ಗಾವಣೆ ದಂಧೆಯ ಕಿಂಗ್ ಫಿನ್ ಸ್ಯಾಂಟ್ರೋ ರವಿಯನ್ನ ಮತ್ತೆ ಇವತ್ತು ಪೊಲೀಸರು ಆ ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ ಮೈಸೂರಿನ ಆರನೇ ಜೆ ಎಫ್ ಸಿ ನ್ಯಾಯಾಲಯಕ್ಕೆ ಪೊಲೀಸರು ಇವತ್ತು ಹಾಜರುಪಡಿಸ್ತಾರೆ ಕಸ್ಟಡಿಗೆ ಇವತ್ತು ಕೇಳುವಂತಹ ಸಾಧ್ಯತೆ ಇದೆ ಕೋರ್ಟ್ ಮುಂದೆ ಸ್ಯಾಂಟ್ರೋ ರವಿಯನ್ನ ಹಾಜರುಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸ್ಯಾಂಟ್ರೋ ರವಿಯನ್ನು ಈಗ ಹಾಜರುಪಡಿಸಿದ ನಂತರ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಗುಜರಾತ್ನಿಂದ ಆತನನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದ ಬಂದ ನಂತರ ಮೈಸೂರಿಗೆ ಕರ್ಕೊಂಡು ಬಂದಿದ್ದರು ಅದಾದ ಮೇಲೆ ನ್ಯಾಯಾಧೀಶರ ಎದುರು ಆತನನ್ನು ಹಾಜರುಪಡಿಸಲಾಗಿತ್ತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಈಗ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಹೆಚ್ಚಿನ ತನಿಖೆಗಾಗಿ ಪೊಲೀಸರ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಆರನೇ ಜೆ ಎಮ್ ಎಫ್ ಸಿ ನ್ಯಾಯಾಲಯ ಕೆಲವೇ ಕೆಲವು ಕ್ಷಣಗಳಲ್ಲಿ ಆದೇಶವನ್ನು ಕೂಡ ಹೊರಡಿಸ್ತಾ ಇರುವಂತಹದ್ದು ಪೊಲೀಸ್ ಕಸ್ಟಡಿಗೆ ಸಿಗ್ತಾ ಇದ್ದ ಹಾಗೇ ತನಿಖೆಯನ್ನು ಆರಂಭಿಸ್ತಾರೆ ಮೊದಲು ಈ ಸ್ಯಾಂಟ್ರೋ ರವಿ ಮೇಲೆ ಇರುವಂತಹ ಆರೋಪ ಅಂದರೆ ಆತನ ಎರಡನೇ ಪತ್ನಿ ಕೊಟ್ಟಂತಹ ಆರೋಪ ಅದು ಲೈಂಗಿಕ ಹಲ್ಲೆ ಆಗಿರಬಹುದು ಜೊತೆಗೆ ವರದಕ್ಷಿಣೆಯ ಕಿರುಕುಳ ಆಗಿರಬಹುದು ಅಟ್ರಾಸಿಟಿ ಕೇಸ್ ದಾಖಲಾಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ತನಿಖೆಯನ್ನು ಆರಂಭಿಸ್ತಾರೆ ಆ ತನಿಖೆ ನಂತರ ಈತನ ಕೈಗಳು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇತ್ತಲ್ಲ ವರ್ಗಾವಣೆ ದಂಧೆ ಜೊತೆಗೆ ಪ್ರಭಾವಿಗಳ ಜೊತೆಗೆ ನಂಟು ಆ ಬಗ್ಗೆಯೂ ಕೂಡ ತನಿಖೆ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮೊದಲಿಗೆ ಸಂತ್ರಸ್ತೆ ನೀಡಿರುವಂತಹ ದೂರಿನ ಬಗ್ಗೆ ತನಿಖೆ ಹೆಚ್ಚಿನ ವಿಚಾರಣೆ ಮಹಜರಿಗಾಗಿ ಸ್ಯಾಂಟ್ರೋ ರವಿಯನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಮೊದಲಿಗೆ ಸಂತ್ರಸ್ತೆ ನೀಡಿರುವಂತಹ ದೂರಿನ ಬಗ್ಗೆ ತನಿಖೆ ಆಗುತ್ತೆ ತದನಂತರ ಪೊಲೀಸರ ವರ್ಗಾವಣೆ ಹೈಟೆಕ್ ವೇಶ್ಯಾವಾಟಿಕೆ ಪ್ರಭಾವಿಗಳ ಜೊತೆಗೆ ಈ ನಂಟಿನ ಬಗ್ಗೆ ತನಿಖೆಯಾಗುವಂತಹ ಸಾಧ್ಯತೆ ಇದೆ ಪ್ರಭಾವಿಗಳ ಜೊತೆಗೆ ಸ್ಯಾಂಟ್ರೋಗಿರುವಂತಹ ಸಂಬಂಧದ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡಲಿದ್ದಾರೆ ವಿಚಾರಣೆಯಲ್ಲಿ ಬಯಲಾಗುತ್ತಾ ಪ್ರಭಾವಿಗಳ ಹೆಸರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲನ್ನು ಸೃಷ್ಟಿಸಿದ್ದು ಸ್ಯಾಂಟ್ರೋ ರವಿ ಕಾರಣ ಆತ ವೇಶ್ಯಾವಾಟಿಕೆಯ ಮೂಲಕ ಮಾಂಸದಂಧೆಯ ಮೂಲಕ ಪ್ರಭಾವಿಗಳ ಜೊತೆಗೆ ನಂಟನ್ನು ಹೊಂದಿದ್ದ ಯುವತಿಯರನ್ನ ಪ್ರಭಾವಿಗಳಿಗೆ ಸಪ್ಲೈ ಮಾಡ್ತಿದ್ದ ಅನ್ನುವಂತಹ ಆರೋಪ ಕೂಡ ಆತನ ಮೇಲೆ ಇತ್ತು ಮೈಸೂರಿನ ಆರನೇ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈಗ ಪೊಲೀಸರು ಕಸ್ಟಡಿಗೆ ಕೇಳ್ತಾರೆ ಕೋರ್ಟ್ ಕೂಡ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೆಪಿ ನಾಗರಾಜ್ ಈಗ ಸ್ಯಾಂಟ್ರೋ ರವಿಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರುವಂತಹದ್ದು ಬಹುತೇಕ ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ಈಗಿರುವಂತಹ ಪ್ರಶ್ನೆ ಇರುವಂತಹದ್ದು ಈತನ ಹಿಂದಿರುವಂತಹ ಪ್ರಭಾವಿಗಳ ಹೆಸರು ತನಿಖೆಯ ಮೂಲಕ ಅನಾವರಣ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಪ್ರೇಮ್ ಇಡೀ ಏನೋ ಹನ್ನೆರಡು ಹದಿಮೂರು ದಿನಗಳ ಕಾಲ ಏನು ರಾಜ್ಯ ರಾಜಕೀಯದಲ್ಲಿ ಮತ್ತು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ಸ್ಯಾಂಟ್ರ ಪ್ರಕರಣ ವಿಚಾರ ಏನಿದೆ ಅದು ಮಹತ್ತರವಾದಂಥ ತಿರುವು ಪಡೆಯುವಂಥದ್ದೇ ಈ ವಾರದಲ್ಲಿ ಯಾಕೆಂದರೆ ಈಗ ತಾನೇ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರೋಪಿ ಸ್ಯಾಂಟ್ರವಿ ಮತ್ತು ಅವನ ಸಹಚರರನ್ನು ಮೈಸೂರಿನ ಆರನೇ ಜೆ ಎಫ್ ಸಿ ನ್ಯಾಯಾಲಯಕ್ಕೆ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಬಹುತೇಕ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಅವನ ಆರೋಪಿಯನ್ನು ಕೇಳ್ತಾರೆ ಯಾಕೆಂದರೆ ಪ್ರಮುಖವಾಗಿ ಪೊಲೀಸ್ ಕಸ್ಟಡಿ ಬಹಳ ಮುಖ್ಯ ಈ ಪ್ರಕರಣದಲ್ಲಿ ಶನಿವಾರ ನ್ಯಾಯಾಲಯಕ್ಕೆ ರಜೆ ಇದ್ದಂಥ ಕಾರಣಕ್ಕೋಸ್ಕರವಾಗಿ ಕೇವಲ ನ್ಯಾಯಾಧೀಶರ ಮುಂದೆ ಅಷ್ಟೇ ಆರೋಪಿಯನ್ನು ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು ಇವತ್ತು ಓಪನ್ ಕೋರ್ಟಲ್ಲಿ ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಬರಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯೂ ಕೂಡ ಆರಂಭವಾಗುತ್ತೆ ಇವ ಈಗ ಪೊಲೀಸ್ ಕಸ್ಟಡಿಗೆ ಆರೋಪಿ ಬಂದ ನಂತರದಲ್ಲಿ ಯಾವ ಹಂತದಲ್ಲಿ ವಿಚಾರಣೆ ಸಾರ ಸಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆದರೆ ಪೊಲೀಸರು ತಿಳಿಸ್ತಾ ಇರುವಂಥದ್ದು ಆರಂಭದಲ್ಲಿ ನಾವು ಕ್ಯೋ ಏನು ಯೆಂಟ್ರವಿ ಎರಡನೇ ಪತ್ತಿ ನೀಡಿರುವಂಥ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಮಾಡ್ತವೆ ತದನಂತರದಲ್ಲಿ ಆತನ ಮೇಲಿರುವಂಥ ವರ್ಗಾವಣೆ ದಂಧೆ ವಿಚಾರ ಇರ್ಬೋದು ಅಥವಾ ಐಟೆಕ್ ವೈಶಾವಟಿಕೆ ದಂಧೆ ವಿಚಾರ ಇರ್ಬೋದು ಇದೆಲ್ಲದರ ಬಗ್ಗೆಯೂ ಕೂಡ ನಾವು ವಿಚಾರಣೆಯನ್ನು ಆರಂಭಿಸ್ತೇವೆ ಅಂತ ಅಲ್ಲಿಗೆ ಈ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯ ವಿಚಾರಣೆ ಏನಿದೆ ಅದು ಬಹಳ ಬಾತ್ತರವನ್ನು ಪಡೆದುಕೊಂಡಿದೆ ಪ್ರೇಮ್ ಕೆಪಿ ನಾಗರಾಜ್ ಈ ಸ್ಯಾಂಟ್ರೋ ರವಿಯನ್ನ ಹಿಡೀಲಿಕ್ಕೆ ಪೊಲೀಸರು ಹನ್ನೊಂದು ದಿನ ತೆಗೆದುಕೊಂಡ್ರು ಈತನ ಒಳಗಿರುವಂತಹ ನಗ್ನ ಸತ್ಯಗಳ ಅನಾವರಣಕ್ಕೆ ಇನ್ನೆಷ್ಟು ದಿನ ತಗೊಳ್ಬಹುದು ಅಂತ ಅರ್ಥಾತ್ ಅದು ಡಿಲೇ ಆಗಬಹುದಾ ಅಥವಾ ತ್ವರಿತವಾಗಿ ನಿರೀಕ್ಷೆ ಮಾಡಬಹುದಾ ಅಂತ ಪ್ರೇಮ್ ಮೈಸೂರು ಪೊಲೀಸ್ನವರು ತನಿಖೆಯ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಎಕ್ಸ್ಪರ್ಟ್ ಇದಾರೆ ಯಾಕಂದ್ರೆ ಹಲವು ಪ್ರಕರಣಗಳಲ್ಲಿ ಪೊಲೀಸ್ನವರು ಆ ರೀತಿಯಾದಂಥ ತಮ್ಮ ಎಕ್ಸ್ಪರ್ಟ್ತನವನ್ನು ಮೆರೆದಿರುವಂಥದ್ದು ಪ್ರಶ್ನೆ ಇರುವಂಥದ್ದು ಪೊಲೀಸ್ನವರಿಗೆ ತನಿಖೆಗೆ ಫ್ರೀ ಹ್ಯಾಂಡ್ ಇರುತ್ತೋ ಇಲ್ಲೋ ಅನ್ನುವಂಥದ್ರ ಮೇಲೆ ಈ ತನಿಖೆಯ ಪ್ರಗತಿ ನಿಂತಿರುತ್ತೆ ಒಬ್ಬ ಐಟೆಕ್ ಪಿಂಪಿನ ವಿಚಾರಣೆಯನ್ನು ಮಾಡುವಂಥದ್ದು ಅಥವಾ ಅವನಿಂದ ಸತ್ಯ ಬಾಯಿ ಬಿಡಿಸುವಂಥದ್ದು ಭಾಳ ದೊಡ್ಡ ಕೆಲಸ ಏನು ಅಲ್ಲ ಆದರೆ ಆ ಕೆಲಸ ದೊಡ್ಡದಾಗುವಂಥದ್ದು ಯಾವಾಗ ಅಂದರೆ ಪೊಲೀಸ್ನವರಿಗೆ ಪೊಲಿಟಿಕಲ್ ಪ್ರೆಷರ್ ಇದ್ದಂಥ ಸಂದರ್ಭದಲ್ಲಿ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಇದ್ಬಿಟ್ರೆ ಬಹಳ ಬೇಗ ಆತನಿಂದ ಹಲವು ಸತ್ಯಗಳನ್ನು ಪೊಲೀಸ್ನವರು ಹೊರಗಡೆ ತರಬಲ್ಲರು ಹಾಗಾಗಿನೇ ಹೇಳಿದೆ ನಾನು ಪೊಲೀಸ್ ಕಸ್ಟಡಿಯ ಈ ವಿಚಾರಣೆ ಏನಿದೆ ಇಡೀ ಪ್ರಕರಣದಲ್ಲಿ ಅತ್ಯಂತ ಮಹತ್ವವನ್ನು ಪಡೆಯುವಂಥ ವಿಚಾರಣೆ ಅದರಲ್ಲೂ ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಅವರು ಪಡೆದುಕೊಂಡ ನಂತರದಲ್ಲಿ ಕನಿಷ್ಠ ಆರಂಭದಲ್ಲಿ ಒಂದು ವಾರ ಪಡೆದುಕೊಳ್ತಾರೆ ಅವಶ್ಯಕತೆ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ಫ್ರೀ ಹ್ಯಾಂಡ್ ಇರುತ್ತೋ ಅಷ್ಟರ ಮಟ್ಟಿಗೆ ಈ ಪ್ರಕರಣದ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತವೆ ಪ್ರೇಮ್ ಓಕೆ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಕೋರ್ಟ್ ಮುಂದೆ ಇವತ್ತು ಸ್ಯಾಂಟ್ರೋ ರವಿಯನ್ನು ಹಾಜರುಪಡಿಸಲಾಗಿದೆ ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ನ್ಯಾಯಾಧೀಶರು ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಪೊಲೀಸರ ಕಸ್ಟಡಿಗೆ ಕೊಡ್ತಾ ಇದ್ದ ಹಾಗೇ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ಒಂದೊಂದೇ ಒಂದೊಂದೇ ವಿಚಾರಗಳು ಆತನ ಅಂತರಾಳದಲ್ಲಿ ಅಡಗಿರುವಂತಹ ನಗ್ನ ಸತ್ಯಗಳ ಅನಾವರಣ ಆಗುವಂತಹ ಸಾಧ್ಯತೆ ಇದೆ